ಸೀರೆನ ಯಾರು ಉಟ್ಕೊಂಡ್ರು ಅದು ಅವರ ಅಂದಾನ ಹೆಚ್ಚಿಗೆ ಮಾಡುತ್ತೆ. ಸೀರೆನ ನೀವು ನಾನಾ ರೀತಿಯಲ್ಲಿ ಧರಿಸ್ಬೋದು ಅಂತ ನೀವು ಆಗ್ಲೇ ನೋಡಿದ್ದೀರಾ. ಇವತ್ತು ನೀವು ಮಹಾರಾಣಿಯ ಹಾಗೆ ಸೀರೆ ಉಡೋದನ್ನ ಮತ್ತು ಈಗಿನ ಕಾಲದ ಯಂಗ್ಸ್ಟರ್ಸ್ ಇಷ್ಟಪಡೋ ಹಾಗೆ ಜೀನ್ಸ್ ಪ್ಯಾಂಟ್ನ ಮೇಲೆ ಸೀರೆ ಉಡೋದನ್ನ ಹೇಗೆ ಅಂತ ತೋರಿಸ್ತೀವಿ ನೋಡಿ. ನಮಸ್ಕಾರ, ನನ್ನ ಹೆಸರು ವಿನುತ್ತ. ಈಗ ನಾನು ಮೂರು ಥರ ಹೇಗೆ ಮತ್ತು ಸಾರಿ ಉಡೋದು ತೋರಿಸ್ತೀನಿ. ಒಂದು ಮಹಾರಾಣಿಗಳು ಆಗಿನ ಕಾಲದಲ್ಲಿ ಹೇಗೆ ಸಾರಿ ಉಡ್ತಾ ಇದ್ರು ಅನ್ನೋದನ್ನು ಒಂದು ತೋರಿಸ್ತೀನಿ. ಮತ್ತು ನಮ್ಮ ಇಂಡಿಯನ್ ವೇರ್ನ ತೋರಿಸ್ತೀನಿ. ಮತ್ತು ಈಗಿನ ಕಾಲದ ಹೆಣ್ಮಕ್ಳು ಯಂಗ್ಸ್ಟರ್ಸ್ ಟ್ರೆಂಡಿ ಸ್ಯಾರೀಸ್ ಕೇಳ್ತಾರೆ, ಅದನ್ನು ಒಂದು ತೋರಿಸ್ತೀನಿ. ಈಗ ನಿಮಗೆ ಫಸ್ಟ್ ಮಹಾರಾಣಿ ಸ್ಟೈಲ್ ತೋರಿಸ್ತೀನಿ, ಹೇಗೆ ಉಟ್ಕೊಳ್ಳೋದು ಅಂತ. ಫಸ್ಟು ಟಕ್ ಮಾಡ್ಕೋಬೇಕು ಈ ಥರ, ಫುಲ್ ಒನ್ ರೌಂಡ್ ಟಕ್ ಮಾಡಬೇಕು. ಈಗ ಪ್ಲೀಟ್ಸ್ ಮಾಡ್ಕೋಬೇಕು ಇದನ್ನು. ಈಗ ಪ್ಲೀಟ್ಸ್ ತೆಗೆದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪ್ಲೀಟ್ಸ್ ತೆಕ್ಕೋಬೇಕು, ಒಂದು 5-6 ಪ್ಲೀಟ್ಸ್ ಬರುತ್ತೆ. ಇದನ್ನೆಲ್ಲ ಒಂದು ಸಮವಾಗಿ ಮಾಡ್ಕೋಬೇಕು, ಈಕ್ವಲ್ಲಾಗಿ ಈ ಥರ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳೋಣ. ಚಿನ್ನ ಅವ್ರ ಕೈ ಕೊಟ್ಟಿರ್ತೀನಿ. ಇಲ್ಲಿ ಪ್ಲೀಟ್ಸ್ ಇದೆ, ಇದನ್ನು ಒಂದು ರೌಂಡ್ ಬರಬೇಕು. ಈ ಥರ ಬಂದು ಇಲ್ಲಿ ಫ್ರಂಟಿಗೆ ಹಾಕ್ಬೇಕು. ನಾವು ನಮಗೆ ಎಷ್ಟು ಹೈಟ್ ಬೇಕೋ ಮಾಡ್ಕೋಬೋದು, ತುಂಬ ಲೆಂತ್ ಬೇಕಾದ್ರೆ ಮಾಡ್ಕೋಬೋದು. ಈಗ ನಾನು ತುಂಬ ಲೆಂತ್ ತೋರಿಸಲ್ಲ, ಶಾರ್ಟಾಗಿ ತೋರಿಸ್ತೀನಿ ಇಷ್ಟಕ್ಕೇನೆ. ಮತ್ತು ಈ ಬ್ಯಾಕ್ ಸೈಡಿಂದ ತೊಗೊಂಡು ಇದನ್ನು ಇಲ್ಲಿಗೆ ಹಾಕ್ತೀನಿ, ಈ ಶೋಲ್ಡರ್ಗೆ. ಶೋಲ್ಡರ್ಗೆ ಹಾಕಿ ಇಲ್ಲಿ ಪಿನ್ ಮಾಡ್ಕೊಳ್ತೀನಿ. ಇದನ್ನು ಪ್ಲೀಟ್ಸ್ ಮಾಡಿಕೊಂಡು ಇಷ್ಟು ಲೆಂತ್ ಸಾಕು. ಸೊ ಇಲ್ಲೊಂದು ಪಿನ್ ಹಾಕ್ಕೊಳ್ಳೋಣ. ಈಗ ಇಲ್ಲೊಂದು ಪಿನ್ ಹಾಕ್ಕೊಳ್ತೀನಿ ನಾನು. ಈ ಥರ ಬಾಕ್ಸ್ ಟೈಪ್ ಬರಬೇಕು ನಮಗೆ. ಇಲ್ಲೊಂದು ಪಿನ್ ಹಾಕ್ತೀನಿ. ಈಗ ಇಲ್ಲಿ ಟಕ್ ಮಾಡ್ತಾ ಇದ್ದೀನಿ ಪ್ಲೀಟ್ಸ್ ಇಟ್ಕೊಂಡಿದ್ದನ್ನು. ಈ ಥರ ನೀಟಾಗಿ ಟಕ್ ಮಾಡಬೇಕು. ಇದು ಯೂಶಲಿ ನಾವು ನಾರ್ಮಲ್ ಸ್ಯಾರಿನಲ್ಲಿ ಈ ಸೈಡ್ ಲೆಫ್ಟ್ ಸೈಡಿಗೆ ತೊಗೊಳ್ತೀವಿ. ಇದನ್ನು ರೈಟ್ ಸೈಡಿಗೆ ನಾನು ಪ್ಲೀಟ್ಸ್ನ ಟಕ್ ಮಾಡೀನಿ ನೋಡಿ. 1, 2, 3, 4, 5 ಪ್ಲೀಟ್ಸ್ ಬಂದಿದೆ. ಅದನ್ನು ನೀಟಾಗಿ ಅರೇಂಜ್ ಮಾಡಬೇಕು. ಈಗ ಈ ಸೈಡ್ನ ನಾವು ಪ್ಲೀಟ್ಸ್ ಮಾಡ್ಕೋಬೇಕು ಈ ಥರ. 1, 2, 3 ಇದೊಂದು 5-6 ಮಾಡ್ಕೋಬೇಕು ಈ ಥರ ಪ್ಲೀಟ್ಸ್ನ. 5 ಬರುತ್ತೆ, 5-6 ಬರುತ್ತೆ. ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಇದನ್ನು ಹಿಪ್ ಪಿನ್ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರ್ ಹತ್ರ ಪಿನ್ ಮಾಡಬೇಕು. ಬಾಕ್ಸ್ ಟೈಪ್ ಆಗಿ ಇಲ್ಲೊಂದು ಸ್ಯಾರಿಗೆ ಪಿನ್ ಮಾಡಬೇಕು. ಆಮೇಲೆ ಇದನ್ನು ನೀಟಾಗಿ ಇಲ್ಲಿ ಪ್ಲೀಟ್ಸ್ ಹಿಡಿದು ಇಲ್ಲ ಹಾಗೇನಾದರೂ ಬಿಡ್ಬೋದು. ಜಾಯಿನ್ ಮಾಡಿದ್ರೆ ಈ ಥರ ವಿ ಶೇಪ್ ಬರುತ್ತೆ, ಇಲ್ಲ ಹಾಗೆ ಬಿಡ್ತೀನಿ ಅಂದ್ರೂ ಬಿಡ್ಬೋದು. ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಇಲ್ಲೊಂದು ಪಿನ್ ಹಾಕೋದ್ರೆ ನೀಟಾಗಿ ಕೂತಿರುತ್ತೆ, ಎಲ್ಲೂ ಅಲ್ಲಾಡೋದಿಲ್ಲ. ಇಲ್ಲಿ ಬೇಕಾದ್ರೆ ಮತ್ತು ಇಲ್ಲೊಂದು ಪಿನ್ ಹಾಕೋಣ ಈ ಥರ. ಹಿಂದ್ಗಡೆ ಇದನ್ನೆಲ್ಲ ನೀಟಾಗಿ ಟಕ್ ಮಾಡಿ ವಿ ಶೇಪ್ನಲ್ಲಿ ಈ ಥರ ಬಾರ್ಡರ್ ಕಾಣಿಸೋ ಹಾಗೆ ಪಿನ್ ಮಾಡ್ಕೋಬೇಕು. ಹಿಂದ್ಗಡೆ ಹೀಗೆ ವಿ ಶೇಪ್ ಬರುತ್ತೆ, ಮುಂದ್ಗಡೆ ಆಗಿನ ಕಾಲದ ಮಹಾರಾಣಿಗಳೆಲ್ಲ ಉಡ್ತಾಯಿದ್ರು ಈ ಥರ ಸ್ಯಾರಿನ. ಮತ್ತು ಫಿಲಮ್ಸಲ್ಲೂ ಈ ಥರ ಸೀರೆ ಉಡಿಸ್ತಾರೆ, ತುಂಬ ಉಟ್ಕೊಂಡಿರ್ತಾರೆ ಫಿಲಮ್ ಸ್ಟಾರ್ಸ್ ಎಲ್ಲನೂ. ಈ ಥರ ಬರುತ್ತೆ. ಬನಾರಸ್ ಸ್ಯಾರಿ ಇದು. ಬನಾರಸ್ ಸ್ಯಾರಿನಲ್ಲಿ ಇದು ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಉಡಿಸ್ತೀವಿ. ಇದು ಮದುವೆ ಹೆಣ್ಣಿಗೂ ಉಡಿಸ್ಬೋದು, ಮತ್ತು
ಫಂಕ್ಷನ್ಸ್ಗೆಲ್ಲ ಯೂಶ್ವಲಿ ಲೈಕ್ ಮಾಡ್ತಾರೆ ಈ ಥರ ಉಡ್ಸ್ಕೊಳ್ಳಿಕ್ಕೆ. ಜನ ತುಂಬ ಪ್ರಿಫರ್ ಮಾಡ್ತಾರೆ ಈ ಥರ, ಈಗ ಟ್ರೆಂಡಿ ಟ್ರೆಂಡಿಯಾಗಿ ಹೊಸ ಹೊಸದು ಬೇಕು ಅಂತ ಕೇಳಿ ಅವ್ರು ಉಡ್ಸಿಸ್ಕೊಳ್ಳೋಕ್ಕೆ ಕೇಳ್ತಿರ್ತಾರಲ್ಲ ಅಂತ ನಾವು ಈ ಥರ ಎಲ್ಲ ಉಡ್ಸ್ತೀವಿ. ನೀವು ಮನೆಯಲ್ಲಿ ಈ ಥರ ಉಟ್ಕೋಬೋದು. ಈಗ ಟೀನೇಜರ್ಸ್ಗೆ ಹೇಗೆ ಸ್ಯಾರಿ ಉಡ್ಸೋದು ಅಂತ ತೋರಿಸ್ತೀನಿ. ಅವರು ಯೂಶ್ವಲಿ ಒಂದೇ ಥರ ಸ್ಯಾರಿ ಉಡ್ಲಿಕ್ಕೆ ಬೇಜಾರು ಪಡ್ತಾರೆ, ಆ್ಯಂಡ್ ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಈ ಟೀನೇಜರ್ಸು. ಸೊ ಅವ್ರಿಗೆ ಈಗ ಒಂಥರ ಡಿಫ್ರೆಂಟಾಗಿ ಹೇಗೆ ಉಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟು ನೀವು ಪ್ಲೀಟ್ಸ್ ತೆಕ್ಕೋಬೇಕು ಕಾರ್ನರಿಂದ, ಸುಮಾರು ಒಂದು 10-12 ಪ್ಲೀಟ್ಸ್ ಬರ್ಬೋದು. ಪ್ಲೀಟ್ಸ್ ಬಂದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ತೆಕ್ಕೋಬೇಕು. ಇದು ತುಂಬ ಸುಲಭ, ನಿಮಗೆ ಟೈಮು ಕನ್ಸ್ಯೂಮ್ ಮಾಡಲ್ಲ, ಆ್ಯಂಡ್ ಕಲರ್ ಕಾಂಬಿನೇಷನು ಅಷ್ಟೇ, ಕಾಂಟ್ರಾಸ್ಟ್ ಕಾಂಬಿನೇಷನ್ ಇದೆ. ಈ ಥರ ಪ್ಲೀಟ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಪ್ಲೀಟ್ಸ್ನ ಸರಿ ಮಾಡ್ಕೊಳ್ಳಿ ಈ ಥರ. ಈ ಥರ ಮಾಡಿ ಸೆಂಟರ್ಗೆ ಟಕ್ ಮಾಡಿ, ಮತ್ತು ಈ ಕಡೆಯಿಂದ ಇಲ್ಲೂ ಸರ್ಗತ್ರ ಪ್ಲೀಟ್ಸ್ ತಗೋಬೇಕು. ಜೀನ್ಸ್ ಪ್ಯಾಂಟು ಆಮೇಲೆ ಜಗ್ಗಿಂಗ್ಸು ಅದ್ರ ಮೇಲೂ ಉಡಿಸ್ಬೋದು, ಲೆಗ್ಗಿಂಗ್ಸ್ ಮೇಲೆ ಈ ಥರದ್ರ ಮೇಲೆಲ್ಲ ನೀವು ಉಡಿಸ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅವ್ರಿಗೆ ಸೀರೆ ಅಂತಲೂ ಫುಲ್ ಸ್ಯಾರಿ ಉಟ್ಕೊಂಡಿದ್ದೀವಪ್ಪ ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗೆ ಸೀರೆ ಉಟ್ಕೊಂಡಿರೋದು ಅಂತಲೂ ಅನಿಸಲ್ಲ. ಮತ್ತು ಇದು ಲೈಟ್ ವೆಯ್ಟಿನ ಸ್ಯಾರಿ ತೊಗೊಂಡಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅವ್ರಿಗೆ ಫೀಲೂ ಆಗಲ್ಲ ನಾನು ಸೀರೆ ಉಟ್ಕೊಂಡಿದ್ದೀನಿ ಅನ್ನೋ ಥರ. ಕಾಲೇಜ್ ಫಂಕ್ಷನ್ಸಿಗೆ ಮತ್ತು ಪಾರ್ಟೀಸ್ಗೆ ಈ ಮಾಡ್ಲಿಂಗ್ಗೆ ಎಲ್ಲದಕ್ಕೂ ನೀಟಾಗಿ ಪ್ಲೀಟ್ಸ್ ತೆಕ್ಕೊಂಡು ಇಲ್ಲಿ ಪಿನ್ ಮಾಡಿಕೊಂಡ್ರೆ, ಎಷ್ಟು ಸಣ್ಣದಾಗ ಬೇಕಾದ್ರೂ ನೀವು ಪ್ಲೀಟ್ಸ್ ಮಾಡ್ಕೋಬೋದು. ಈ ಥರ ಪ್ಲೀಟ್ಸ್ ಮಾಡಿ ಇದನ್ನು ಹೀಗೆ ಬೇಕಾದ್ರೆ ಹಾಕ್ಬೋದು. ಈ ಥರ ಒಂದು ಸ್ಟೈಲ್ ಮಾಡಿ ಬಿಡ್ಬೋದು. ಬೇಡ ಅಂದರೆ ಹೀಗೆ ಮಾಡ್ಬೋದು. ಒಂದೇ ಸೀರೆಯಲ್ಲಿ ನಿಮಗೆ ತುಂಬ ಡಿಫ್ರೆಂಟಾಗಿ ಮಾಡ್ಬೋದು. ಈಗ ನೀಟಾಗಿ ಪ್ಲೀಟ್ಸ್ ತೆಕ್ಕೊಂಡಿದ್ದೀವಲ್ಲ, ಸೆಂಟರ್ಗೆ ಇದನ್ನು ಪಿನ್ ಮಾಡಬೇಕು. ಇದು ಒಂದು ಸ್ಟೈಲ್. ಈಗಿನ ಟ್ರೆಂಡ್ ಹುಡುಗಿರು ಕೇಳೋದೆಲ್ಲ ಇದೇ ಥರ ಕೇಳ್ತಾರೆ. ಇದು ಈಸಿ ವೇ ಆಫ್ ಸ್ಯಾರಿ ಡ್ರೇಪಿಂಗು, ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ಬೋದು. ಈಗಿನ ಟ್ರೆಂಡ್ ಹುಡುಗಿರೆಲ್ಲ ಈಗಿನ ಕಾಲದ ಟ್ರೆಂಡ್ಸ್ ತುಂಬ ಕೇಳ್ತಾ ಇರ್ತಾರೆ ಮಕ್ಕಳು ಬೇರೆ ಬೇರೆ ಥರ ಬೇಕು ಅಂತ. ಸೊ ಇದೊಂದು ಸ್ಟೈಲ್ ತೋರಿಸಿದ್ದೀನಿ ನಿಮಗೆ. ಸೊ ಜಗ್ಗಿಂಗ್ಸು ಲೆಗ್ಗಿಂಗ್ಸು ಪ್ಯಾಂಟ್ ಮೇಲೆಲ್ಲ ನೀವು ಈ ಥರ ಕಾಂಬಿನೇಷನ್ಸ್ ಸ್ಯಾರಿನ ಕಾಂಬಿನೇಟ್ ಮಾಡಿಕೊಂಡು ನೀವು ಸೀರೆಗಳು ಉಟ್ಕೋಬೋದು. ಮಾಡ್ಲಿಂಗ್ಗೆ ರ್ಯಾಂಪ್ ವಾಕ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಈಗಿನ ಟ್ರೆಂಡಲ್ಲಿ ತುಂಬ ಡಿಫ್ರೆಂಟ್ ಲುಕ್ ಕೇಳಿದಾಗ ಈ ಥರ ಮಾಡ್ಲಿಂಗ್ಗೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ಮಹಾರಾಣಿ ಸ್ಟೈಲ್ಸು, ಯೂಶ್ವಲಿ ಮದುವೆ ಹೆಣ್ಣಿಗೆ ಉಡಿಸ್ತೀವಿ ಮತ್ತು ಇದು ಟಿವಿ ಶೂಟ್ಸ್ಗೆಲ್ಲ ಉಡಿಸ್ತೀವಿ. ಮೊದಲು ಮಹಾರಾಣಿಗಳೆಲ್ಲ ಉಟ್ಕೊಳ್ತಾ ಇದ್ರು ಈ ಥರ. ಇದು ಇಂಡೋ ವೆಸ್ಟರ್ನ್ ಸ್ಟೈಲು, ಈಗಿನ ಕಾಲದ ಟ್ರೆಂಡಿ ಹುಡುಗಿರುಗಳಿಗೆ ಈ ಥರ ಇಷ್ಟಪಡ್ತಾರೆ ಅಂತ. ಸೊ ಈ ಥರ ಸ್ಯಾರಿನ ಉಡಿಸಿ ನಿಮಗೆ ತೋರಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಸ್ನೇಹಿತರೆ, ಸೀರೆನ ನೀವು ಹೇಗೆ ಹೊಸ ಶೈಲಿಯಲ್ಲಿ ಉಡಬಹುದು ಅಂತ ನೀವು ಕೂಡ
ನಾವು ತೋರಿಸಿದ ಹಾಗೆ ಸೀರೆನ ಉಟ್ಕೊಂಡು ಮಹಾರಾಣಿ ಥರ ಬೀಗ್ಬೋದು, ಅಥವಾ ನಿಮ್ಮ ಗೆಳೆಯರ ಗುಂಪಿನಲ್ಲಿ ಅಟ್ರಾಕ್ಟಿವ್ ಆಗಿ ಎದ್ದು ಕಾಣ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.